ನಿನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ ಮಗನೇ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಆಯ್ತಾ? ಆದ್ಯ, ನೀನು ಹೇಳಿದ ಅಷ್ಟು ವಿಷಯಕ್ಕೆ ನನಗೆ ಕ್ಲಾರಿಟಿ ಬೇಕು. ನಾನು ಇಲ್ಲೇ ಉಳ್ಕೊಳ್ಳಿ ಅಂತ ಏನೇನೋ ಸುಳ್ಳು ಹೇಳೋ ಹುಡುಗಿ ಅಲ್ಲ ನೀನು. ನಮ್ಮ ತಂದೆ ತಾಯಿ ಬಗ್ಗೆ ನಿನಗೆ ಹೇಗೆ ಗೊತ್ತು? ಅವರಿಬ್ರು ಸಾವು ನಿಮ್ಮ ಅಪ್ಪ ಅಮ್ಮ ಸಾವಿಗೆ ಕನೆಕ್ಟ್ ಆಗುತ್ತೆ ಅಂತ ಅದು ಹೇಗೆ ಹೇಳ್ದೆ? ಅಭಿಗೆ ಸಮಸ್ಯೆ ಆಗುತ್ತೆ ಅಂತ ಅದು ಹೇಗೆ ಗೊತ್ತು ನಿನಗೆ? ಯಾರು ಸಮಸ್ಯೆ ಮಾಡ್ತಾರೆ? ಇದೇ ಮನೇಲಿದ್ರೆ ದೊಡ್ಡಪ್ಪನ ಹುಡುಕ್ಬೋದು ಅಂತ ಅದು ಹೇಗೆ ಹೇಳ್ದೆ? ನಾನು ಇಲ್ಲಿರೋದಕ್ಕೂ ನನ್ನ ದೊಡ್ಡಪ್ಪ ಕಾಣೆ ಆಗಿರೋದಕ್ಕೂ ಏನು ಸಂಬಂಧ ಆದ್ಯಾ? ಮಾತಾಡಾದ್ಯಾ? ನನ್ನಿಂದ ಏನು ಮುಚ್ಚಿಡ್ತಿದ್ಯಾ ಹೇಳು. ನಾನು ಇಷ್ಟು ಕೇಳ್ತಾ ಇದ್ದೀನಿ, ಮಾತಾಡ್ತಾನೆ ಇಲ್ವಲ್ಲ ಆದ್ಯಾ? ಮಾತಾಡು, ನನಗೆ ಕ್ಲಾರಿಟಿ ಕೊಡು. ಅಪ್ಪ ಅಮ್ಮ ಸತ್ತು 12ನೇ ದಿನ, ಆ ದಿನ ಶ್ರಾದ್ದ ಮುಗಿಸಿದ್ವಿ. ಅವತ್ತು ಒಂದು ಹೆಂಗ್ಸ್ ನನ್ನ ಹತ್ರ ಬಂದು ನಿಮ್ಮಪ್ಪ ನಿಮ್ಮಮ್ಮಂಗೆ ಆದ ಗತಿನೇ ನಿನಗೂ ನಿಮ್ಮ ಅಣ್ಣಂಗೂ ಆಗೋದು ಅಂತ ಹೇಳಿದ್ರು. ಯಾರದು, ಯಾವ ಹೆಂಗ್ಸು? ಆಗ ನಾನಿನ್ನೂ ತುಂಬ ಚಿಕ್ಕವಳು ಅತ್ತಿಗೆ, ಈಗ ಹೆಂಗ್ಸಿನ ಮುಖನೇ ಮರ್ತೋಗಿದೆ. ಆದರೆ ಆ ಹೆಂಗ್ಸ್ ಹೇಳಿದ ಮಾತು ನನ್ನ ಕಿವಿನಲ್ಲಿ ಇನ್ನೂ ಕೊರಿತಾ ಇದೆ. ಅಂದ್ರೆ ನೀನ್ ಹೇಳ್ತಿರೋದು ಅವ್ರ ಆಕ್ಸಿಡೆಂಟಲ್ಲಿ ಸತ್ತಿಲ್ಲ ಅಂತನಾ? ಹೌದು ಅದಕ್ಕೆ. ಆ ಹೆಂಗ್ಸ್ ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತು. ಮತ್ತೆ ನಾವು ಹಾಗೆ ಸಾಯ್ತೀವಿ ಅಂತ ಹೇಳೋದಕ್ಕೆ ಅವಳೇನ್ ಜ್ಯೋತಿಷಿ ಅಲ್ಲ, ಆದ್ರೆ ಅವಳಿಗೆಲ್ಲ ಗೊತ್ತಿತ್ತು ಅಂತ ನನ್ಗನಿಸ್ತಿದೆ. ಚಿಟ್ಕೆ ಹೊಡೆಯೋ ಕ್ಷಣದಲ್ಲಿ ಯೋಚನೆ ಮಾಡಿ ನಿರ್ಧಾರ ಮಾಡೋ ಮಗ. ನಾನು ಏನಾದರೂ ಮಾತಾಡ್ತೀನಿ ಅಂದ್ರೆ ಅದ್ರ ಹಿಂದೆ ನೂರಾರು ಸರಿ ಯೋಚನೆ ಮಾಡ್ತೀನಿ. ನಿನ್ನ ತಂದೆ ತಾಯಿ ಜಿಂಕೆಯ ಮುಖವಾಡ ಹಾಕೊಂಡಿರೋ ಗೋಮುಖ ವ್ಯಾಘ್ರಗಳನ್ನ ಬಯಲಿಗೆ ಎಳೆದ್ರು. ಅವ್ರು ಮಾಡ್ತಿರೋ ಅನಾಚಾರಗಳನ್ನ ಯಾರು ತಂದ್ರು? ಅದರಿಂದ ಅವ್ರಿಗೆ ತೊಂದರೆ ಆಗ್ತಾಯ್ತು. ಯಾವಾಗ ಸತ್ಯ ಹೊರಗಡೆ ಬರುತ್ತೆ ಅಂತ ಗೊತ್ತಾಯ್ತು, ಅದನ್ನ ಮುಚ್ಚಾಕೋದಕ್ಕೆ ನಿನ್ನ ತಂದೆ ತಾಯಿನ ಕೊಂದ್ರು. ಇದು ಸತ್ಯ, ಸತ್ಯ, ಸತ್ಯ. ಈ ಸತ್ಯಕ್ಕೂ ಸಂಬಂಧ ಇದೆ, ಅದನ್ನ ನೀನು ತಿಳ್ಕೋಬೇಕು. ನಿನ್ನ ತಂದೆ ಅದ ಏನಾಗು ಅಂತ ಅಂದವರು ನಿನ್ನ ಕಣ್ಮನೇ ಇದ್ದಾರೆ. ಈ ಮನೇಲಿ ಯಾರಾದ್ರೂ ಸಮಸ್ಯೆ ಮಾಡ್ತಾರೆ ಅಂತ ನಿನಗೆ ಅನ್ನಿಸ್ತಿದ್ಯಾ ಆದ್ಯಾ? ಹೇಳು ಆದ್ಯಾ. ಹೆದ್ರು ಬೇಡ, ಯಾರಾದ್ರೂ ಈ ಮನೇಲಿ ಮುಖಾಡ ಹಾಕೊಂಡು ಬದುಕ್ತಿದ್ರೆ ಯಾರು ಅಂತ ಹೇಳ್ಬಿಡು. ನಂಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ. ಸರಿಯಾಗಿ ಗೊತ್ತಿಲ್ಲ ಅಂದರೆ ಅರ್ಧಂಬರ್ಧ ಗೊತ್ತು ಅಂತ ತಾನೆ. ಯಾರಾದ್ಯ ಅದು? ಯಾರ ಮೇಲೋ ಅನುಮಾನ ಇದೆ ಅಂತ ತಾನೆ? ಅದು ಅದಕ್ಕೆ ಹೇಳು. ನನ್ನ ಅಣ್ಣನ ತುಂಬ ಕೇರ್ ಮಾಡ್ತೀನಿ, ಅವನಿಗೇನು ಆಗಬಾರ್ದು ಅದಕ್ಕೆ. ನನ್ನ ಹತ್ರ ಸತ್ಯ ಹೇಳಿದ್ರೆ ಅಭಿಗೇನಾದ್ರೂ ಆಗ್ಬಿಡತ್ತೆ ಅಂತಾನೆ ಅರ್ಥ? ನನ್ನ ದೊಡ್ಡಪ್ಪ ಮಿಸ್ ಆಗಿರೋದಕ್ಕೂ ನಾನು ಇಲ್ಲಿರೋದಕ್ಕೂ ಏನ್ ಸಂಬಂಧ ಅದಾದ್ರೂ ಹೇಳು ಆದ್ಯಾ. ನಿಂಗೆ ನನ್ನ ದೊಡ್ಡಪ್ಪನ ಬಗ್ಗೆ ಏನೋ ಗೊತ್ತಿದೆ ಅಂತ ಅಲ್ವಾ? ಇಲ್ಲ ಅದಕ್ಕೆ, ನನ್ಗೇನು ಗೊತ್ತಿಲ್ಲ. ಮತ್ತಾಗ್ಲೇ ಹೇಳೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ದೆ ಅಲ್ವಾ ಆದ್ಯಾ? ಇವಾಗ ಟೈಮ್ ಇದೆಯಲ್ಲ, ಹೇಳು ಆದ್ಯಾ. ಅದು ಅದಕ್ಕೆ ಅದು ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಆದ್ಯಾ? ಆಗ್ಲೇ ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಈಗ ನೋಡಿದ್ರೆ ಗೊತ್ತಿಲ್ಲ ಅಂತಿದ್ಯಲ್ಲ ಆದ್ಯಾ? ನನ್ನೇನು ಕೇಳ್ಬೇಡಿ ಅದಕ್ಕೆ, ಪ್ಲೀಸ್. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಆದ್ಯಾ ಮಾತಾಡ್ತಿರೋ ರೀತಿ ನೋಡಿದ್ರೆ ಅವಳಿಗೆ ಕೆಲವೊಂದು ವಿಷಯಗಳು ಗೊತ್ತಿದೆ ಅನ್ನಿಸ್ತಾ ಇದೆ, ಆದ್ರೆ ಹೇಳೋಕ್ ಭಯ ಪಡ್ತಾ ಇದ್ದಾಳೆ. ಅವಳು ಯಾರಿಗೆ ಭಯ ಪಡ್ತಾ ಇದ್ದಾಳೆ? ಈ ಮನೇಲಿ ತುಂಬಾ ರಹಸ್ಯಗಳಿದೆ ಅನ್ನಿಸ್ತಾ ಇದೆ, ಅದನ್ನೆಲ್ಲ ಓಪನ್ ಮಾಡ್ಬೇಕು. ಓಪನ್ ಮಾಡದೆ ಬಿಡೋಳಲ್ಲ ಈ ಶ್ರಾವಣಿ. ಇನ್ನೂ ಎಷ್ಟು ದಿನ ಮೇಡಮ್ ಪ್ರಭಾಕರ್ನ ಕೊಲ್ದೆ ಇಟ್ಕೊಳ್ಳೋದು? ಅವನಿಂದ ಏನಾದ್ರೂ ತೊಂದರೆ ಆಯ್ತಾ? ಮತ್ತೆ ತೊಂದ್ರೆ, ತುಂಬಾ ತಲೆ ತಿಂತ ಇದ್ದಾನೆ. ಇವನ್ನ ಕಿಡ್ನಾಪ್ ಮಾಡಿ ಕೊಲ್ಲೋದಿಕ್ಕೆ ತಾನೆ ನಮ್ಮನ್ನ ಫಿಕ್ಸ್ ಮಾಡಿದ್ದು. ಹಾಗಾಗಿ ಕೇಳ್ತಾ ಇದ್ದೀನಿ ಮೇಡಮ್. ಮಮತಾ,
ಏನಂತೆ ಅಕ್ಕ? ಅದು ಆ ಪ್ರಭಾಕರ್ನ ಯಾವಾಗ ಮುಗಿಸೋದು ಅಂತ ಕೇಳ್ತಾ ಇದ್ದಾರೆ. ಕೊಡಿ. ಹೇಳು. ನಮಸ್ತೆ ಮೇಡಮ್. ಅವನು ಸತ್ಯ ಹೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮೇ ಶುರುವಾಗುತ್ತೆ. ಇಷ್ಟೊತ್ತಿಗೆ ಅವನ್ ತಿಥಿ ಮಾಡಬೇಕಿತ್ತು, ಆದ್ರೆ ಅವನ್ ಜಗ ಮುಂಡ ಬಾಯ್ ಬಿಡ್ತಿಲ್ಲ. ಪ್ರಭಾಕರ್ಗೆ ಏನೆಲ್ಲ ಗೊತ್ತೋ ಆ ವಿಚಾರ ಇನ್ನೊಬ್ರಿಗೆ ಗೊತ್ತಿದೆ. ಮೇಡಮ್, ಅವನ್ ಯಾರು ಅಂತ ಹೇಳಿ ಹೋಗಿ ಎತ್ತಾಕ ಬಂದ್ಬಿಡ್ತೀವಿ. ಅದ್ ನಮಗೂ ಇನ್ನೂ ಗೊತ್ತಿಲ್ಲ. ಪ್ರಭಾಕರ್ನ ಕೂಡ ಹಾಕಿದ್ರು ನಮ್ಮನೆಗೆ ಸಾಕ್ಷಿ ಬಂದಿದೆ. ಇದರಲ್ಲೇ ತಿಳ್ಕೊ ಅವ್ನು ನಮಗಿಂತ ಎಷ್ಟು ಪಟ್ಟು ಕ್ರಿಮಿನಲ್ ಆಗಿದ್ದಾನೆ ಅಂತ. ಹೌದು ಮೇಡಮ್, ಇವನು ಬರೀ ಕ್ರಿಮಿನಲ್ ಅಲ್ಲ, ಅವನನ್ನು ಕಟ್ಟಾಕಿದ್ರು ಕಚ್ತಾನೆ ಇರ್ತಾನೆ ಮೇಡಮ್. ಎಷ್ಟೇ ಹೊಡೆದ್ರು ಅವ್ನು ಬಾಯೇ ಬೀಳಲ್ಲ ಮೇಡಮ್. ಪ್ರಯತ್ನ ಮಾಡ್ತಾನೆ ಇರಿ, ಕೊಡ್ಬೋದು ಅದನ್ನ ಕೊಡಿ, ಆದ್ರೆ ಸತ್ಯ ಹೇಳಕ್ ಮುಂಚೆ ಅವನ್ ಪ್ರಾಣ ಹೋಗ್ಬಾರ್ದು. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೀವೇ ಅವನನ್ನ ತುಂಡು ತುಂಡಾಗಿ ಕತ್ತರಿಸ್ ಹಾಕ್ಬಿಡಿ. ಸರಿ ಮೇಡಮ್. ಮೇಡಮ್, ಅದು ಸ್ವಲ್ಪ ದುಡ್ಡು ಬೇಕಾಯ್ತು ಮೇಡಮ್. ಅದನ್ನ ಕೇಳಕ್ ಯಾಕೆ ಹಿಂಜರಿತ್ಯಾ? ಕೆಲಸ ಮಾಡ್ತಾ ಇದೀಯಾ, ದುಡ್ಡು ತಗೋ, ಪರವಾಗಿಲ್ಲ. ಮೇಡಮ್, ಆನ್ಲೈನಲ್ಲಿ ಸೆಂಡ್ ಮಾಡಬೋದಾ? ಬೇಡ ಬೇಡ, ಆನ್ಲೈನ್ ವ್ಯವಹಾರಗಳೆಲ್ಲ ಸರಿ ಇರಲ್ಲ. ಅದನ್ನು ಹ್ಯಾಕ್ ಮಾಡೋಳೊಬ್ಳು ನಮ್ಮನೇಲೇ ಇದ್ದಾರೆ. ಗೆಸ್ ಹೂ? ಶ್ರಾವಣಿ. ಮಮತಾ ಡೈರೆಕ್ಟಾಗಿ ಬಂದು ದುಡ್ಡು ಕೊಡ್ತಾಳೆ. ಅದೇ ನಮ್ಮ ಹಳೆ ಗ್ಯಾರಾಜ್ ಹತ್ರ, ನೀನು ಅಲ್ಲೇ ಬಂದು ದುಡ್ಡು ಇಸ್ಕೋ. ಆಗಲಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ದುಡ್ಡು ಬೇಕಂತೆ. ಎಷ್ಟು ಬೇಕಂತೆ? ನೀನು ಹೋಗೋದು ಬೇಡ. ಗೊತ್ತಾಯ್ತು ಮಮತಾ, ನಾಳೆ ನೀನೇ ಖುದ್ದಾಗಿ ಹೋಗಿ ದುಡ್ಡು ಕೊಟ್ಬಿಟ್ಟು ಬಾ. ಶ್ರಾವಣಿ ಬಗ್ಗೆ ಹುಷಾರು. ಓಕೆ. ಹೆಂಗ್ಸ್ ನನ್ನ ಹತ್ರ ಬಂದು ನಿಮ್ಮಪ್ಪ ನಿಮ್ಮ ಅಮ್ಮಂಗ ಅದ್ ಗತಿನೆ, ನಿನ್ಗೂ ನಿಮ್ಮ ಅಣ್ಣಗೂ ಆಗೋದು ಅಂತ ಹೇಳಿದ್ರು. ಮತ್ತೆ ನಾವು ಹಾಗೆ ಸಾಯ್ತೀವಿ ಅಂತ ಹೇಳೋದಕ್ಕೆ ಅವಳೇನ್ ಜ್ಯೋತಿಷಿ ಅಲ್ಲ, ಆದ್ರೆ ಅವಳಿಗೆಲ್ಲ ಗೊತ್ತಿತ್ತು ಅಂತ ನನ್ಗನ್ನಿಸ್ತಿದೆ. ಪರವಾಗಿಲ್ಲ, ನಂಗೆ ಒಂದು ಸೇವೆ ಮಾಡೋಕ್ಕೂ ಅವಕಾಶ ಕೊಡಲ್ವಾ? ಒಂದು ನಿಮಿಷ ಇರು. ಹುಷಾರು. ಎಲ್ಲಿ ನಾನು ಬಿಟ್ಟು ಹೋಗ್ಬಿಡ್ತೀಯ ಅಂತ ತುಂಬ ಭಯ ಆಗಿತ್ತು ಶ್ರಾವಣಿ. ನನ್ನ ಲೈಫಲ್ಲಿ ನೀನು ಇಲ್ಲ ಅಂದರೆ ಹೇಗೆ ಬರ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೇನೋ, ನನ್ನ ಲೈಫಲ್ಲಿ ನಾನು ಒಂಟಿಯಾಗಿಲ್ಲ, ನನ್ನ ಜೊತೆ ನೀನು ಇರ್ತೀಯ ಅಂತ ನಂಬಿಕೆ ಬಂದಿದೆ. ನಾನು ಅಷ್ಟೆಲ್ಲ ಮಾಡಿದ್ರು ಎಲ್ಲರೂ ಮುಂದೆ ನನ್ನ ಬಿಟ್ಟು ಹೋಗಲ್ಲ ಅಂದಿಯಲ್ಲ, ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಿಮ್ಮ ಮನೆಯವರೆಲ್ಲ ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ನಂಗೆ ಟೆನ್ಷನ್ ಶುರುವಾಗಿತ್ತು. ಆದರೆ ನೀನು ಇಷ್ಟು ಸಾಕು ನನಗೆ, ಇನ್ನೇನೇ ಬರಲಿ ನಾನು ಸಹಿಸ್ಕೊತೀನಿ. ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ.
ಸಾರಿ ಅಭಿ, ನಿನ್ನೆಲ್ಲರ ಮುಂದೆ ತಪ್ಪು ಒಪ್ಕೊಂತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಅದನ್ನು ಬಯಸಿಯೂ ಇಲ್ಲ. ತಪ್ಪು ಒಪ್ಕೋ ಅಂತ ಹೇಳಿದೆ, ಕ್ಯಾಶುವಲಾಗಿ ಒಪ್ಕೋ ಅಂತ ಹೇಳಿದ್ದೆ. ಆದರೆ ನೀನೆಲ್ಲರ ಮುಂದೆ ಈ ವಿಚಾರ ಹೇಳ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ಹೇಳ್ತೀಯಾ ಅಂತ ಗೊತ್ತಿದ್ದರೆ ಖಂಡಿತ ತಡೀತಾ ಇದ್ದೆ. ಅಂದರೆ ನಾನು ತಪ್ಪನ್ನು ಒಪ್ಕೊಂಡಿದ್ದು ನಿಂಗೆ ಏನು ಅನಿಸ್ಲಿಲ್ವಾ? ಇಲ್ಲ ಇಲ್ಲ. ಎಲ್ಲಾನು ನಾನೇ ಅನುಭವಿಸಿದ್ನಲ್ಲ. ಈ ವಿಚಾರ ಎಲ್ಲರಿಗೂ ಗೊತ್ತಾಗಿ ಅವ್ರಿಗೆ ಬೇಜಾರಾಗತ್ತೆ ಅಂತ ಗೊತ್ತಿದ್ದರೆ ಈ ವಿಷಯನ ನಾನು ಹೇಳೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಶ್ರಾವಣಿ, ನೀನು ತಪ್ಪು ಒಪ್ಕೊಂಡಿದ್ರು ಒಪ್ಕೊಂಡಿಲ್ಲ ಅಂದರು ಯಾವುದು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ನಿನಗೋಸ್ಕರ ಅಲ್ಲ ಅಭಿ. ನನಗೋಸ್ಕರ ಅಲ್ವಾ? ನಿನಗೋಸ್ಕರ ಅಲ್ಲ. ಮತ್ತೆ ಬೇರೆ ಕಾರಣ ಇದೆ.